इन दिन दिन के बेंगलूर सोंकितर संख्य जास्ती आगता है। बेंगलूर पोलिस नेगेडिसिदे महामारी किल्लर रणकेकिगे बेदरिदे खाकी पड़े ನಾವು ಹೇಳ್ತಾ ಇದ್ವಿ ಎಷ್ಟು ಜನ ಪೊಲೀಸರಿಗೆ ಮಹಾಮಾರಿ ವಕ್ಕರಿಸಿಕೊಂಡಿದೆ ಎಷ್ಟು ಪೊಲೀಸ್ ಠಾಣೆಗಳನ್ನು ಸೀಲ್ ಡೌನ್ ಮಾಡಲಾಗಿದೆ ಅಂತ ಇದೀಗ ಬೆಂಗಳೂರು ಪೊಲೀಸ್ ಆಯುಕ್ತರ ಕಚೇರಿಯನ್ನ ಸೀಲ್ ಡೌನ್ ಮಾಡಲಾಗಿದೆ ಕಮಿಷನರ್ ಕಚೇರಿ ಕೂಡ ಲಾಕ್ ಸೀಲ್ ಡೌನ್ ಮಾಡಲಾಗಿದೆ ನೋಡಿ ಪ್ರಮುಖವಾಗಿ 20 ಕ್ಕಿಂತ ಹೆಚ್ಚು ಠಾಣೆಗಳನ್ನು ಸೀಲ್ ಡೌನ್ ಮಾಡಲಾಗಿದೆ ಆದರೆ ಈಗ ಈ ಕೊರೋನಾ ವೈರಸ್ ನ ಭಯ ಆಯುಕ್ತರ ಕಚೇರಿ ಕೂಡ ಬಿಡ್ತಾ ಇಲ್ಲ ಕಮಿಷನರ್ ಕಚೇರಿಯನ್ನ ಸೀಲ್ ಡೌನ್ ಮಾಡಲಾಗಿದೆ ಯಾಕಂತ ಹೇಳಿದ್ರೆ ಮತ್ತೆ ಇಲ್ಲಿ ಆ ಕಚೇರಿಗೆ ವಕ್ಕರಿಸಿಕೊಂಡು ಬಿಡ್ತೋ ಮಹಾಮಾರಿ ಅಂತ ಹೇಳಿ ಬೇರೆ ಬೇರೆ ಠಾಣೆಗಳಿಂದ ದಿನನಿತ್ಯವು ಕೂಡ ವರದಿ ಕೊಡೋಕೆ ಪೊಲೀಸರು ಹೋಗ್ತಾ ಇರ್ತಾರೆ 3 ದಿನಗಳ ಕಾಲ ಪೊಲೀಸ್ ಆಯುಕ್ತರ ಕಚೇರಿಯನ್ನ ಸೀಲ್ ಡೌನ್ ಮಾಡಲಾಗಿದೆ ಯಾರಿಗೂ ಕೂಡ ಅಲ್ಲಿ ಪ್ರವೇಶ ಇರೋದಿಲ್ಲ ಕಿಲ್ಲರ್ ರಣಕೇಕಿಗೆ ಕಾಕಿ ಪಡೆ ಬೆದರದರಲ್ಲೂ ಕೂಡ ಬೆಂಗಳೂರಿನಲ್ಲಿ 90 ಕ್ಕಿಂತ ಹೆಚ್ಚು ಪೊಲೀಸರಿಗೆ ಮಹಾಮಾರಿ ವಕ್ಕರಿಸಿಕೊಂಡಿದೆ 500 ಕ್ಕಿಂತ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ಕ್ವಾರಂಟೈನ್ ಮಾಡಲಾಗಿದೆ ಇದೀಗ ಬೆಂಗಳೂರು ಪೊಲೀಸ್ ಆಯುಕ್ತರ ಕಚೇರಿಗೂ ಕೂಡ ಆತಂಕ ಶುರುವಾಗಿದೆ ಹಾಗಾಗಿ 3 ದಿನಗಳ ಕಾಲ ಸೀಲ್ ಡೌನ್ ಮಾಡಲಾಗಿದೆ ಯಾರಿಗೆ ಸಾರ್ವಜನಿಕರಿಗೆ ಪ್ರವೇಶ ಇರುವುದಿಲ್ಲ ಜೊತೆಗೆ ಬೇರೆ ಬೇರೆ ಠಾಣೆಗಳಿಗೆ ಸಿಬ್ಬಂದಿಗಳಿಗೆ ಪ್ರವೇಶ ಇರುವುದಿಲ್ಲ ಸ್ವತಃ ಆಯುಕ್ತರೇ ಇದೀಗ ಬೆಚ್ಚಿ ಬಿದ್ದಿದ್ದಾರೆ ಈ ಮಹಾಮಾರಿಗೆ ಯಾಕಂತ ಹೇಳಿದ್ರೆ ಈಗಾಗಲೇ 3 ಪೊಲೀಸ್ ಸಿಬ್ಬಂದಿಗಳನ್ನ ಬಲಿ ಪಡೆದುಕೊಂಡಿದೆ ಬೇರೆ ಬೇರೆ ಠಾಣೆಗಳಿಗೆ ವ್ಯಾಪಿಸ್ತಾ ಇದೆ ಹಾಗಾಗಿ ಮುಂಜಾಗ್ರತ ಕ್ರಮವಾಗಿ ಭಯಪಟ್ಟುಕೊಂಡು 3 ದಿನಗಳ ಕಾಲ ಪೊಲೀಸ್ ಆಯುಕ್ತರ ಕಚೇರಿಯನ್ನ ಇದೀಗ ಸೀಲ್ ಡೌನ್ ಮಾಡಲಾಗಿದೆ ಈ ಮಹಾಮಾರಿ ವೈರಸ್ ಯಾವ ರೀತಿಯಾಗಿ ಭಯವನ್ನ ಹುಟ್ಟಿಸುತ್ತಾ ಇದೆ ಅನ್ನೋದನ್ನ ನಾವು ಗಮನಿಸುತ್ತಾ ಇದೀವಿ ಒಂದು ನಿದರ್ಶನ ಇದು ಇಲ್ಲಿವರೆಗೆ ಕೇವಲ ಈ ಠಾಣೆಗಳನ್ನು ಮಾತ್ರ ಪೊಲೀಸ್ ಠಾಣೆಗಳನ್ನು ಮಾತ್ರ ಸೀಲ್ ಡೌನ್ ಮಾಡಲಾಗ್ತಾ ಇತ್ತು ಎಲ್ಲಿ ಕೊರೋನಾ ಸೋಂಕು ಕಂಡುಬರುತ್ತೋ ಅಲ್ಲಿ ಮಾತ್ರ ಈಗ ಬೆಂಗಳೂರು ಆಯುಕ್ತರ ಕಚೇರಿಯನ್ನ ಅದು ಕೂಡ ಕಮಿಷನರ್ ಕಚೇರಿಯನ್ನ ಸೀಲ್ ಡೌನ್ ಮಾಡಲಾಗಿದೆ ಅಲ್ಲೂ ಕೂಡ ಆತಂಕ ನಿರ್ಮಾಣವಾಗಿದೆ ಈ ಯಾವ ಪ್ರದೇಶವನ್ನು ಕೂಡ ಈ ಮಹಾಮಾರಿ ಬಿಡ್ತಾ ಇಲ್ಲ ಹಾಗಾಗಿ ಏನು ಎಡವಟ್ಟುಗಳಾಗಬಾರದು ಮತ್ತೆ ಸಿಬ್ಬಂದಿಗೆ ತಗಲುಬಾರದು ಯಾಕಂತ ಹೇಳಿದ್ರೆ ದಿನನಿತ್ಯವೂ ಕೂಡ ಸಾರ್ವಜನಿಕರ ಅಹವಾಲುಗಳನ್ನು ತೆಗೆದುಕೊಂಡು ಬರ್ತಾ ಇರ್ತಾರೆ ಬೇರೆ ಬೇರೆ ಠಾಣೆಗಳಿಂದ ಮೇಲಾಧಿಕಾರಿಗಳು ಕೂಡ ಬರ್ತಾ ಇರ್ತಾರೆ ಕಮಿಷನರ್ ಜೊತೆಗೆ ಸಭೆಗಳನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಯಾರಲ್ಲಿ ಸೋಂಕು ಇರುತ್ತೋ ಏನೋ ಗೊತ್ತಿರೋದಿಲ್ಲ ಹಾಗಾಗಿ ಮುಂಜಾಗ್ರತ ಕ್ರಮವಾಗಿ ಇದೀಗ ಈ ಕಮಿಷನರ್ ಕಚೇರಿಯನ್ನ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ 3 ದಿನಗಳ ಕಾಲ ಯಾವುದೇ ಕಾರ್ಯಚಟುವಟಿಕೆಗಳು ಅಲ್ಲಿ ಇರೋದಿಲ್ಲ ಸಾರ್ವಜನಿಕರಿಗೆ ಪ್ರವೇಶ ಕೂಡ ಇರೋದಿಲ್ಲ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕ್ ಮಲ್ಲಿಕ್ ಬೇರೆ ಬೇರೆ ಠಾಣೆಗಳನ್ನು ಸೀಲ್ ಡೌನ್ ಮಾಡೋದನ್ನ ನಾವು ಗಮನಿಸಿದ್ವಿ ಈಗ ಇಡಿ ಕಮಿಷನರ್ ಕಚೇರಿಗೆ ಡವಡವ ಶುರುವಾಗಿದೆ ಈಗ ಈ ಕೊರೋನಾದಿಂದಾಗಿ ಪ್ರಮುಖವಾಗಿ ನಿರ್ಧಾರವನ್ನ ಹೇಗೆ ತೆಗೆದುಕೊಳ್ಳಲಾಗಿದೆ ಈಗ ಹೌದು ಪ್ರಭು ಏನು ಕಮಿಷನರ್ ಕಚೇರಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಸಿಬ್ಬಂದಿಯೊಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಆಯುಕ್ತರ ಸೂಚನೆ ಮೇರೆಗೆ ಮತ್ತು ಹಿರಿಯ ಅಧಿಕಾರಿಗಳ ಒಪ್ಪಿಗೆ ಮೇರೆಗೆ ಈಗಾಗಲೇ ಕಚೇರಿಯನ್ನ ಪೂರ್ತಿ ಏನು ಕಮಿಷನರ್ ಕಚೇರಿ ಏನಿತ್ತು ಸಂಪೂರ್ಣವಾಗಿ ಒಂದು ಸೀಲ್ ಡೌನ್ ಮಾಡಬೇಕು ಅಂತ ಸೂಚನೆ ನೀಡಲಾಗಿದೆ ಇಂದು ಅಲ್ಲಿ ಯಾರು ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರೆ ಅದು ಇಂದು ಕೊನೆಯಾಗಿ ಮುಂದಿನ 3 ದಿನಗಳವರೆಗೆ ಯಾರು ಸಿಬ್ಬಂದಿ ಅಲ್ಲಿ ಬರಬಾರದು ಅಂತ ಸೂಚನೆ ಹೊರಡಲಾಗಿದೆ ಕಮಿಷನರ್ ಕಚೇರಿಯಲ್ಲಿ ಹಿಂದೆ ಮಾಡತಕ್ಕಂತ ಕೆಲಸಗಳನ್ನು ನೋಡಿದ್ರೆ 8 ವಲಯದ ಡಿಸಿಪಿಗಳು ಇರ್ತಾ ಇದ್ರು ಮತ್ತೆ ಕಮಿಷನರ್ ಅವರು ಖುದ್ದಾಗಿ ಇರ್ತಾ ಇದ್ರು ಮತ್ತು ಸಿಸಿಬಿ ಉನ್ನತ ಅಧಿಕಾರಿಗಳು ಕೂಡ ಇರ್ತಾ ಇದ್ರು ಮತ್ತು ಅದೇ ಹಿಂದೆ ಕಮಾಂಡೆಂಟ್ ಕಚೇರಿ ಕೂಡ ಅಲ್ಲೇ ಇರುವಂತದ್ದು ಮತ್ತೆ 100 ಸಹಾಯವಾಣಿ ಕೂಡ ಅಲ್ಲೇ ಇರುವಂತದ್ದು ಸರಿಸುಮಾರು 1000ಕ್ಕೂ ಸಮೀಪದ ಜನ ಅಲ್ಲಿ ಒಂದು ಕೆಲಸಕ್ಕೆ ದಿನನಿತ್ಯ ಬರ್ತಾ ಇದ್ರು ಮತ್ತು ಅದಲ್ಲದೆ ಕಮಿಷನರ್ ಹತ್ರ ಅಹವಾಲು ಸ್ವೀಕರಿಸೋಕೆ ಅಂತೇಳಿ 100 ಜನ ಸಾರ್ವಜನಿಕರಿಗೂ ಕೂಡ ಭೇಟಿ ನೀಡ್ತಾ ಇದ್ರು ಇದೆಲ್ಲದರ ಮಧ್ಯೆ ಈಗ ಅಲ್ಲಿ ಕೊರೋನಾ ಪಾಸಿಟಿವ್ ಕಂಡು ಬಂದಿರೋದ್ರಿಂದ ಕಮಿಷನರ್ ಮತ್ತೆ ಉನ್ನತ ಅಧಿಕಾರಿಗಳು ಎಲ್ಲರೂ ಕೂಡ ಹೈರಾಣ ಆಗಿರುವಂತದ್ದು ಮುಂಜಾಗ್ರತಾ ಕ್ರಮವಾಗಿ ಇಡೀ ಕಮಿಷನರ್ ಕಚೇರಿಯನ್ನ ಬಹುಮಹಡಿ ಕಟ್ಟಡ ಏನಿದೆ ಎಲ್ಲವನ್ನು ಸಂಪೂರ್ಣವಾಗಿ ಒಂದು ಸ್ಯಾನಿಟೈಸ್ ಮಾಡಬೇಕು ಮತ್ತು ಅದೇ ರೀತಿಯಾಗಿ ಏನು ಮುಂದೆ ಸೈಬರ್ ಅಪರಾಧ ಕೇಂದ್ರದ ಒಂದು ಠಾಣೆ ಇತ್ತು ಅದನ್ನು ಕೂಡ ಸ್ಯಾನಿಟೈಸ್ ಮಾಡಬೇಕು ಮತ್ತು ಅದರಿಂದ ಸಿಂಗಲ್ ವಿಂಡೋ ಆಫೀಸ್ ಆಗಿರ್ಬೋದು ಎಲ್ಲ ಕಚೇರಿಯನ್ನು ಕೂಡ ಸ್ಯಾನಿಟೈಸ್ ಮಾಡಿ ಯಾರಿಗೂ ಕೂಡ ಪ್ರವೇಶನ ನೀಡಬೇಡಿ ಸದ್ಯಕ್ಕೆ 3 ದಿನಗಳವರೆಗೆ ಎಲ್ಲ ಕಾರ್ಯವನ್ನು ಸ್ಥಗಿತಬಿಡಿ ಆಲ್ಟರ್ನೇಟಿವ್ ಆಗಿ ಏನಾದರೂ ಕಾರ್ಯಚಟುವಟಿಕೆಗಳಿದ್ರೆ ತಾತ್ಕಾಲಿಕವಾಗಿ ಶೀಘ್ರವಾಗಿ ಮಾಡುವಂತದನ್ನ ಬೇರೆ ಕಡೆಯಿಂದ ನಿರ್ವಹಿಸಿಕೊಳ್ಳಿ ಅಂತೇಳಿ ಉನ್ನತ ಅಧಿಕಾರಿಗಳು ಕೂಡ ಸಿಬ್ಬಂದಿ ಅವರಿಗೆ ನೀಡಿರುವಂತದ್ದು ಮತ್ತೆ ಅನವಶ್ಯಕವಾಗಿ ಯಾವುದೇ ಅಧಿಕಾರಿಯು ಕೂಡ ಕಮಿಷನರ್ ಕಚೇರಿಗೆ ಬರುವ ಇದು ಇಲ್ಲ ಆದ್ರೆ ಕಮಾಂಡೆಂಟ್ ರೂಮ್ ನಲ್ಲಿ ಕೆಲಸ ಮಾಡತಕ್ಕಂತ ಏನು ಸಿಬ್ಬಂದಿ ಇದ್ರು ಅದರಲ್ಲಿ ಬೆರಳೆಣಿಕೆ ಸಿಬ್ಬಂದಿ ಮಾತ್ರ ಬರಬೇಕು ಯಾಕಂದ್ರೆ ಕಮಾಂಡೆಂಟ್ ಕಚೇರಿಯಿಂದ ಇಡೀ ಬೆಂಗಳೂರಿನ ಮೇಲೆ ಒಂದು ಕಣ್ಗಾವಲಿಟ್ಟುವಂತದ್ದು ಮತ್ತು ಸಿಸಿ ಕ್ಯಾಮೆರಾಗಳನ್ನ ಆಪರೇಟ್ ಮಾಡ್ತಾರೆ ಮತ್ತು ಹಲವು ಮಾಹಿತಿಗಳನ್ನ ಅಲ್ಲಿಂದನೇ ವಿನಿಮಯ ಮಾಡಿಕೊಳ್ಳಲಾಗಿದೆ ಇದರಿಂದ ಕಮಾಂಡೆಂಟ್ ಕಚೇರಿ ಒಂದನ್ನ ಹೊರತುಪಡಿಸಿ ಅಲ್ಲಿರ್ತಕ್ಕಂತ ಒಂದು ವಿಂಗ್ನ ಹೊರತುಪಡಿಸಿ ಎಲ್ಲವನ್ನೂ ಕೂಡ ಸೀಲ್ ಡೌನ್ ಮಾಡಿದ್ದು ಕಚೇರಿಯನ್ನು ಕೂಡ ಸಂಪೂರ್ಣವಾಗಿ ಲಾಕ್ ಮಾಡಿದ್ದಾರೆ ಮತ್ತು ಕೊರೋನಾ ಬಂದಿರತಕ್ಕಂತ ಸಿಬ್ಬಂದಿ ಯಾರು ಏನು ಇನ್ನೂ ಗೊತ್ತಾಗಿಲ್ಲ ಆದ್ರೆ ಹಿಂದಿನ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗುವ ಹೊತ್ತಿಗೆ ಆ ವ್ಯಕ್ತಿ ಯಾರು ಮತ್ತೆ ಅವರು ಯಾವ ಸಮೀಪದಲ್ಲಿ ಕೂಡ ಮಾಹಿತಿ ಗೊತ್ತಾಗಿದೆ ಥ್ಯಾಂಕ್ ಯು ಮಲ್ಲಿಕ್ ತಮ್ಮೆಲ್ಲ ಮಾಹಿತಿಗಾಗಿ